ಗೈಸ್, ಮೊದಲಿಗೆ ನೀವು ಮೈ ಜಿಯೋ ಆ್ಯಪ್ನಲ್ಲಿ ನಿಮ್ಮ ನಂಬರ್ನ ಎಂಟರ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಆಮೇಲೆ ಇಲ್ಲಿ ನಿಮಗೆ ಅಲೋ ಅಂತ ತೋರಿಸುತ್ತೋ ಅಲೋ ಕೊಡಬೇಕು. ಆಮೇಲೆ ಆಟೋಮೆಟಿಕ್ಕಾಗಿ ಓ ಟಿ ಪಿ ಡಿಟೆಕ್ಟ್ ಆಗುತ್ತೆ. ಡಿಟೆಕ್ಟ್ ಆದಮೇಲೆ ನೀವು ಎಲ್ಲದಕ್ಕೂ ಅಲೋ ಅಲೋ ಅಂತ ಕೊಡಬೇಕು, ಪ್ರೊಸೀಡ್ ಕೊಡಬೇಕು. ಆಮೇಲೆ ಎಲ್ಲ ಕೊಟ್ಟಾದಮೇಲೆ ನಿಮಗೆ ಈ ಥರ ಮೆನು ಓಪನ್ ಆಗುತ್ತೆ. ಈ ಮೆನು ಓಪನ್ ಆದಮೇಲೆ ಹೇಗೆ ಪ್ಲ್ಯಾನ್ ಆ್ಯಕ್ಟಿವೇಟ್ ಮಾಡ್ಕೊಳೋದಂತ ನಾನು ನಿಮಗೆ ತಿಳ್ಸ್ಕೊಂಡು ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕೆಳಗೆ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಗೈಸ್, ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ಯು ಹ್ಯಾವ್ ಬೀನ್ ಅಪ್ಗ್ರೇಡೆಡ್ ಟು ಜಿಯೋ ವೆಲ್ಕಮ್ ಆಫರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ಥರ ತೋರಿಸುತ್ತೆ, ಕಂಗ್ರ್ಯಾಚುಲೇಷನ್ಸ್, ಅನ್ಲಿಮಿಟೆಡ್ 5G ಡೇಟಾ, ನೋ ಅಡಿಷ್ನಲ್ ಕಾಸ್ಟ್ ಅಂತ. ಆ ಥರ ಇದ್ದರೆ ನಿಮಗೆ ಜಿಯೋ ಸಿಮ್ ಕಡೆಯಿಂದ ನಿಮಗೆ ಅನ್ಲಿಮಿಟೆಡ್ 5G ಡೇಟಾ ಅಂದಿದ್ರೆ ಇದು ಬರೀ 5G ಮೊಬೈಲ್ಸ್ಗೆ ಮಾತ್ರ, ಮತ್ತು 5G ಸಿಮ್ಸಿಗೆ ಮಾತ್ರ ಜಿಯೋ ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ ಅನಿಸುತ್ತೆ. ಗೈಸ್ ಗೈಸ್ ನಿಮ್ಮ ಮೊಬೈಲ್ ಕೂಡ 5G ಆಗಿದ್ದರೆ ನೀವು ಕೂಡ ಮೈ ಜಿಯೋ ಆ್ಯಪ್ನಲ್ಲಿ ಹೋಗ್ಬಿಟ್ಟು ನೀವು ಕೂಡ ಚೆಕ್ ಮಾಡ್ಕೋಬೋದು.